ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದ ಹಾಗೇನೆ ಈ ಭಿನ್ನ ಮತ ಅಸಮಾಧಾನ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಇದೀಗ ಬಂಡಾಯದ ಭೀತಿ ಎದುರಾಗಿದೆ. ಮೋಹನ್ ಲಿಂಬಿಕಾಯಿ ಕೈ ಸೇರ್ಪಡೆಯ ಬಳಿಕ ಈ ಅಸಮಾಧಾನ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಮೋಹನ್ ಲಿಂಬಿಕಾಯಿಗೆ ಟಿಕೆಟ್ ನೀಡದಂತೆ ಒತ್ತಡ ಹೆಚ್ಚಾಗ್ತಾ ಇದೆ. ಅಲ್ಲಿನ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಮೋಹನ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಡಿ ಅನ್ನುವಂತ ಒತ್ತಡವನ್ನ ನಾಯಕರಿಗೆ ಹಾಕ್ತಾ ಇದ್ದಾರೆ. ಒಂದು ವೇಳೆ ಟಿಕೆಟ್ ನೀಡಿದ್ರೆ ಬಂಡಾಯವಾಗಿ ಸ್ಪರ್ಧೆ ಅಂತ ಕೂಡ ಅಲ್ಲಿನ ಆಕಾಂಕ್ಷಿಗಳು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. 11 ಆಕಾಂಕ್ಷಿಗಳಿದ್ದಾರೆ. ಈ 11 ಆಕಾಂಕ್ಷಿಗಳಲ್ಲಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ, ನಾವು ಓಕೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದ್ರೆ ಬಂಡಾಯವಾಗಿ ಕಣಕ್ಕೆ ಇಳಿಸೋಕೆ ಈ 11 ಜನ ಇದ್ದಾರಲ್ಲ, ಅದರಲ್ಲಿ ಒಬ್ಬರನ್ನ ಕಣಕ್ಕೆ ಇಳಿಸೋಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಇದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಬಂಡಾಯದ ಭೀತಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇರುವಂಥದ್ದು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದ್ರ ಜೊತೆಗೆ ಕಾಂಗ್ರೆಸ್ನಿಂದ ಬೇರೆ ಬೇರೆ ಪಕ್ಷಗಳಿಗೆ ಸೇರ್ಪಡೆ ಮತ್ತು JDSನಿಂದ ಬೇರೆ ಬೇರೆ ಪಕ್ಷಗಳಿಗೆ ಸೇರ್ಪಡೆ ಆಗುವವರಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಮೂಲ ಮತ್ತು ವಲಸಿಗರ ನಡುವೆ ಈ ಕಿತ್ತಾಟ ಇದೆಯಲ್ಲ, ಇದು ನಾಯಕರುಗಳಿಗೆ ಟೆನ್ಷನ್ ಆಗ್ಬಿಟ್ಟಿದೆ. ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಇದೆ. ನಾವು ಆಲ್ರೆಡಿ ಮೂಲ ಕಾಂಗ್ರೆಸ್ಸಿಗರೇ ನಾವು 11 ಜನ ಇದ್ದೀವಿ, ನಮ್ಮನ್ನ ಬಿಟ್ಟು ನೀವು ಬೇರೆಯವ್ರಿಗೆ ಈಗ ಬಂದವ್ರಿಗೆ ಟಿಕೆಟ್ ಕೊಟ್ರೆ ಅದು ಸಮಸ್ಯೆ ಆಗತ್ತೆ. ಪಕ್ಷಕ್ಕಾಗಿ ನಾವು ಮೊದಲಿನಿಂದಲೂ ಕೂಡ ಈ ಸಂಘಟನೆ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೀವಿ, ದುಡ್ದಿದ್ದೀವಿ, ಆದ್ರೆ ಕೊಟ್ರೆ ಹೆಂಗೆ ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿನ ನಾಯಕರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮೋಹನ್ ಅವ್ರಿಗೆ ಟಿಕೆಟ್ ಕೊಡ್ಲೇಬಾರ್ದು. ಅವ್ರು ನಿನ್ನೆ ಮೊನ್ನೆ ಬಂದು ಸೇರಿದ್ದಾರೆ, ಟಿಕೆಟ್ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಅವ್ರು ಬಂದಿದ್ದಾರೆ. ಆದರೆ ನಾವು ಹಂಗಿಲ್ಲ, ಯಾವುದೇ ಯಾವುದೇ ರೀತಿಯಾದಂಥ ನಿರೀಕ್ಷೆ ಇಲ್ಲದೇ ನಾವು ಬಂದು ಸೇರಿರುವಂಥದ್ದು, ಇಲ್ಲೇ ಇರುವಂಥದ್ದು. ನಮಗೆ ನೀವು ಟಿಕೆಟ್ ಕೊಡಲಿಲ್ಲ ಅಂದರೆ ಹೆಂಗೆ ಅನ್ನುವಂಥ ಪ್ರಶ್ನೆಯನ್ನು ಅಲ್ಲಿನ ನಾಯಕರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ 11 ಜನ ಆಕಾಂಕ್ಷಿಗಳಿದ್ದೀವಲ್ಲ, ಈ 11 ಜನ ಆಕಾಂಕ್ಷಿಗಳಲ್ಲಿ ನೀವು ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅಂತ ಅಂದರೆ ನಮ್ಮಲ್ಲೇ ಯಾರಾದರೂ ನಾವು ಪಕ್ಷೇತರವಾಗಿ ನಿಲ್ತೀವಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಇದಕ್ಕೆ ನಾಯಕರು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾರೆ, ಹೇಗೆ ಸಮಾಧಾನ ಮಾಡ್ತಾರೆ, ಹೇಗೆ ಸಂಧಾನ ಮಾಡ್ತಾರೆ, ಆ ಸಂಧಾನದಲ್ಲಿ ಸಫಲ ಆಗುತ್ತಾ ವಿಫಲ ಆಗುತ್ತಾ, ಇದು ಎಲೆಕ್ಷನ್ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಸದ್ಯ ಇರುವಂಥ ಪ್ರಶ್ನೆ. ಯಾಕಂದರೆ ಎಲ್ಲರನ್ನೂ ಒಂದು ಗೂಡಿಸಿಕೊಂಡು ಒಟ್ಟಿಗೆ ಕರೆದುಕೊಂಡು ಹೋಗಿ ಎಲೆಕ್ಷನನ್ನು ಎದುರಿಸ್ಬೇಕಾಗತ್ತೆ. ಇಲ್ಲ ಅಂತ ಅಂದರೆ ತಮ್ಮ ಪಕ್ಷದವರೇ ತಮ್ಮ ಅಭ್ಯರ್ಥಿಗಳನ್ನು ಸೋಲಿಸಬೇಕು ಅಂತ ಒಳಗೊಳಗೆ ಕಸರತ್ತನ್ನು ಮಾಡುವಂಥ ಸಾಧ್ಯತೆಗಳು ಇದೆ. ಇದು ನಿನ್ನೆ ಮೊನ್ನೆಯಿಂದ ಅಲ್ಲ, ಈ ಹಿಂದಿನಿಂದಲೂ ಕೂಡ ಇದೇ ರೀತಿಯಾಗಿ ನಡೆದುಕೊಂಡು ಬಂದಿರೋದು. ಅದಕ್ಕಾಗಿಯೇ ಅಲ್ಲಿನ ನಾಯಕರುಗಳು ಅಂದರೆ ಸ್ಥಳೀಯ ಮಟ್ಟದ ನಾಯಕರುಗಳು ಏನು ಹೇಳ್ತಾರೆ, ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನೋದರ ಮೇಲೆ ನಾಯಕರು ತೀರ್ಮಾನವನ್ನು ಕೈಗೊಳ್ತಾರೆ. ಬಟ್ ಇದೀಗ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಬಂಡಾಯದ ಭೀತಿ ನಾಯಕರುಗಳಿಗೆ ನುಂಗಲಾರದ ತುತ್ತಾಗಿದೆ. ಯಾರ ಮಾತು ಕೇಳಬೇಕು, ಯಾರಿಗೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ನಾಯಕರುಗಳಿರ್ತಾರಲ್ಲ, ಈ ರಾಜ್ಯ ಪ್ರಮುಖ ನಾಯಕರುಗಳಿರ್ತಾರಲ್ಲ, ಅವರೊಂದು ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ. ಜಾತಿ ಲೆಕ್ಕಾಚಾರ, ಹಣ ಬಲ ಇದೆಲ್ಲವೂ ನೋಡಿ ಟಿಕೆಟ್ ಕೊಡೋಕೆ ನಿರ್ಧಾರವನ್ನು ಮಾಡಿರ್ತಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾನೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಈ ಬಂಡಾಯದ ಭೀತಿಯಿಂದ ನಾಯಕರುಗಳಿಗೆ ಟೆನ್ಷನ್, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಸಮಸ್ಯೆ, ಈಗ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಏನು ಹೇಳ್ತಾರೆ ಅಲ್ಲಿನ ನಾಯಕರುಗಳು, ಸ್ಥಳೀಯ ಮಟ್ಟದ ನಾಯಕರುಗಳು, ಇದನ್ನು ಶಮನ ಮಾಡೋಕೆ ಯಾರಾದರೂ ಮೇನ್ ನಾಯಕರುಗಳು ಮುಂದಾಗಿದ್ದಾರಾ ಹೇಗೆ ಅಂತ? ನೀತಿ ಏನು ಅಂತಂದ್ರೆ, ಧಾರವಾಡ ಜಿಲ್ಲೆಯಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆ ಅಂದ್ರೆ ನಾವು ಬಿಜೆಪಿಯ ಭದ್ರಕೋಟೆ ಅಂತ ಕರಿತೀವಿ. ಈ ಒಂದು ಬಿಜೆಪಿಯ ಭದ್ರಕೋಟೆಯ ಒಂದು ಪ್ರಮುಖ ಕ್ಷೇತ್ರವೂ ಸಹಿತ ಯಾವುದು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ. ಈ ಒಂದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಇಲ್ಲಿ ಅಂತಾರೆ ಅರವಿಂದ್ ಬೆಲ್ಲದ ಎಂಬ ಓಡುವ ಕುದುರೆಯನ್ನ ಕಟ್ಟಿ ಹಾಕಲು ಬರೋಬ್ಬರಿ 11 ಜನ ಇವತ್ತು ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಟಿಕೆಟ್ಗಾಗಿ ತಮ್ಮದೇ ಅಂತಹ ಕಸರತ್ತು ಪೈಪೋಟಿ ಈಗಾಗಲೇ ಅಂತಂದ್ರೆ ನಡೆದಿದೆ. ಅದರ ನಡುವೆ ಈಗ ಅಂತಂದ್ರೆ ಹೊಸ ಅಭ್ಯರ್ಥಿಗೆ ಮನೆ ಹಾಕಬೇಕು ಅನ್ನೋದು ಒಂದು ಕಾಂಗ್ರೆಸ್ನ ಲೆಕ್ಕಾಚಾರ. ಅದು ಯಾರು ಅಂತಂದ್ರೆ ಮೋಹನ್ ಲಿಂಬಿಕಾಯಿ, ಯಡಿಯೂರಪ್ಪನವ್ರನ್ನ ಆಪ್ತ ಮತ್ತು
ಮತ್ತು ಅವರು ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರ ಜೊತೆ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡಿದಂತವರು ಇಲ್ಲಿ ಅಂತಂದ್ರೆ ಮೋಹನ್ ಲಿಂಬಿಕಾಯಿ ಮತ್ತು ಲಿಂಗಾಯತ ಪಂಚಮಸಾಲಿ ಮುಖಂಡ. ಇಲ್ಲಿ ಲಿಂಗಾಯತ ಪಂಚಮಸಾಲಿ ಇಲ್ಲಿ ಅಂದ್ರೆ ಅರವಿಂದ ಬೆಲ್ಲೂರು ಅವರು ಸಹ ಇಲ್ಲಿ ಅಂದ್ರೆ ಲಿಂಗಾಯತ ಪಂಚಮಸಾಲಿ, ಇಲ್ಲಿ ಮೋಹನ್ ಲಿಂಬಿಕಾಯಿ ಅವರು ಇಲ್ಲಿ ಅಂದ್ರೆ ಲಿಂಗಾಯತ ಪಂಚಮಸಾಲಿ. ಹೀಗಾಗಿ ಅಂತಂದ್ರೆ ಈ ಬಾರಿ ಇಲ್ಲಿ ಅಂತಂದ್ರೆ ಅರವಿಂದ ಬೆಲ್ಲೂರವರನ್ನ ಸೋಲಿಸಬೇಕಾದ್ರೆ ಇಲ್ಲಿ ಪಂಚಮಸಾಲಿನೇ ಇಲ್ಲಿ ಅಭ್ಯರ್ಥಿಯನ್ನ ಮಾಡಬೇಕು ಅನ್ನೋದು ಲೆಕ್ಕಾಚಾರದ ಮೇಲೆ ಇವತ್ತು ಕಾಂಗ್ರೆಸ್ ಒಂದು ರಣತಂತ್ರವನ್ನ ಹೆಣಿತು. ಮೋಹನ್ ಲಿಂಬಿಕಾಯಿಯನ್ನ ಪಕ್ಷಕ್ಕೆ ಕರೆದುಕೊಂಡು ಇಲ್ಲಿ ಟಿಕೆಟ್ ಫೈನಲ್ ಮಾಡುವ ಹಂತದಲ್ಲಿ ಈಗಾಗಲೇ ಅಂತಂದ್ರೆ ಇದೆ. ಇದರ ನಡುವೆ ಈಗ ಅಂತಂದ್ರೆ ಯಾರು ಇವತ್ತು ಟಿಕೆಟ್ಗಾಗಿ ಬರೋಬ್ಬರಿ 11 ಜನ ಏನು ಅರ್ಜಿ ಸಲ್ಲಿಸಿದ್ರು, ಆ ಅರ್ಜಿ ಸಲ್ಲಿಸಿದವರು ಎಲ್ಲರೂ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಅದು ಏನು ಅಂದ್ರೆ, ನೀವೇನಾದ್ರೂ ಮೋಹನ್ ಲಿಂಬಿಕಾಯಿ ಅವರಿಗೆ ಟಿಕೆಟ್ ನೀಡಿದ್ದೆ ಆದ್ರೆ ನಾವು ಇಲ್ಲಿ ಅಂದ್ರೆ 11 ಜನರಲ್ಲಿ ಒಬ್ಬರನ್ನ ಕಣಕ್ಕಿಳಿಸ್ತೇವೆ, ಕಣಕ್ಕಿಳಿಸಿ ಪಕ್ಷಕ್ಕೆ ಒಳಹೊಡೆತ ಕೊಡ್ತೀವಿ, ನಾವು ಪೈಲವಾನ್ರಾಗಿ ರೆಡಿ ಇದೀವಿ, ಅಕ್ಕಾಡಕ್ಕೆ ರೆಡಿನೇ ಇಲ್ಲಿ ಅಕ್ಕಾಡಕ್ಕೆ ಧುಮುಕ್ತೇವೆ ಅಂತೇಳಿ ಒಂದು ಸಂದೇಶವನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲಿ ಕಳಿಸಿದ್ದಾರೆ. ಪ್ರಮುಖವಾಗಿ ಇವತ್ತು ರೇಸ್ ನಲ್ಲಿ ಇರೋರು ಯಾರು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಏನು 11 ಜನ ಅರ್ಜಿ ಹಾಕಿದ್ರಲ್ಲಿ ದೀಪಕ್ ಚಿಂಚೋರಿ ಇರ್ಬೋದು, ನಾಗರಾಜ್ ಗೌರಿ ಇರ್ಬೋದು, ಅಲ್ತಾಫ್ ಕಿತ್ತೂರ್ ಇರ್ಬೋದು, ಆರ್ ಕೆ ಪಾಟೀಲ್ ಇರ್ಬೋದು, ಈ ರೀತಿಯಾಗಿ ಒಟ್ಟು 11 ಜನ ಇವತ್ತು ಟಿಕೆಟ್ ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. 11 ಜನರಲ್ಲಿ ಒಬ್ಬರನ್ನ ಇವತ್ತು ಏನಾದ್ರು ಅಂತಂದ್ರೆ ಮೋಹನ್ ಲಿಂಬಿಕಾಯಿಗೆ ಟಿಕೆಟ್ ಕೊಡ್ಲೇಬಾರದು ಅಂತೇಳಿ ಪಟ್ಟು ಹಿಡಿದ್ರೆ, ಯಾಕಂದ್ರೆ ಪಕ್ಷಕ್ಕೆ ದುಡಿದವ್ರನ್ನ ಕಡೆಗಣನೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾವಾಗ ಇಲ್ಲಿ ಅಂದ್ರೆ ಕಳೆದ ಚುನಾವಣೆಯಿಂದ ಇಲ್ಲಿವರೆಗೂ ನಾವು ಕ್ಷೇತ್ರದಲ್ಲಿ ಸಂಚಾರ ಮಾಡಿದೀವಿ, ಕ್ಷೇತ್ರವನ್ನ ಸಂಘಟನೆ ಮಾಡಿದೀವಿ, ಸಂಘಟನೆ ಮಾಡಿದವರಿಗೆ ನೀವು ಇಲ್ಲಿ ಟಿಕೆಟ್ ಕೊಡಿ. ಯಾರಿಗಾದ್ರೂ 11 ಜನ ನಾವೇನು ಅರ್ಜಿ ಹಾಕಿದೀವಿ ಇಲ್ಲಿ ಅಂದ್ರೆ ಅರ್ಜಿ ಹಾಕಿದ್ರಲ್ಲಿ ಯಾರಿಗಾದ್ರೂ ನಾವು ನೀವು ಟಿಕೆಟ್ ಕೊಡಿ, ನಾವು ಒಗ್ಗಟ್ಟಿನಿಂದ ಅವ್ರನ್ನ ಗೆಲ್ಲಿಸ್ಕೊಂಡು ಬರಲು ಪ್ರಯತ್ನ ಮಾಡ್ತೀವಿ ಮತ್ತು ಗೆದ್ದು ಇಲ್ಲಿ ಅಂದ್ರೆ ಅರವಿಂದ ಬೆಲ್ಲೂರವರನ್ನು ಸೋಲಿಸಿ ಗೆದ್ದ ಈ ಒಂದು ಕ್ಷೇತ್ರವನ್ನ ನಾವು ಕೈವಶ ಮಾಡೇ ಮಾಡ್ತೀವಿ ಅನ್ನೋದು ಇವರ ಒಂದು ಪ್ಲಾನ್. ಆದ್ರೆ ಇವತ್ತು ಅಂದ್ರೆ ಮೋಹನ್ ಲಿಂಬಿಕಾಯಿ ಅವ್ರಿಗೆ ಟಿಕೆಟ್ ಕೊಡ್ಲೇಬಾರದು ಅಂತೇಳಿ ಇವರು ಪಟ್ಟು ಹಿಡಿದ್ರೆ ಅಷ್ಟೇ ಸದ ಒಂದು ಕಡೆ ಅಂತಂದ್ರೆ ಈ ವಿಚಾರ ಸಂಬಂಧ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇರ್ಬೋದು, ವಿಪಕ್ಷ ನಾಯಕ ಇಲ್ಲಿ ಅಂದ್ರೆ ಸಿದ್ದರಾಮಯ್ಯ ಇರ್ಬೋದು, ಏನಾದ್ರೂ ಇದಕ್ಕೆ ಮನೆ ಹಾಕಿದ್ರೆ ಹೋದೆ ಇಲ್ಲಿ ಅಂದ್ರೆ ಮೋಹನ್ ಲಿಂಬಿಕಾಯಿ ಅವ್ರಿಗೆ ಟಿಕೆಟ್ ನೀಡಿದ್ದೆ ಆದ್ರೆ ನಾವು ಇಲ್ಲಿ ಅಂತಂದ್ರೆ ಏಷ್ಯಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಭೇಟಿ ಮಾಡ್ತೀವಿ, ಇಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಮಾಡ್ತೀವಿ ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಭೇಟಿ ಮಾಡಿ ಒಂದ್ ವೇಳೆ ಇಲ್ಲಿ ಮೋಹನ್ ಲಿಂಬಿಕಾಯಿ ಅವ್ರಿಗೆ ಬಿ ಫಾರ್ಮ್ ಕೊಟ್ರೆ ನಾವು ಸಿ ಫಾರ್ಮ್ ತಗೊಂಡ್ಬಂದು ಚುನಾವಣೆ ಮಾಡ್ತೀವಿ, ಅಷ್ಟೊಂದು ಧೈರ್ಯ ನಮಗಿದೆ. ಮತ್ತು ಇಲ್ಲಿ ನಾವು ಪಕ್ಷ ಸಂಘಟನೆ ಮಾಡಿದ್ವಿ, ಪಕ್ಷದ ಕಾರ್ಯಕರ್ತನಾಗಿ ಏನ್ ಕೆಲಸ ಮಾಡಿದ್ರೆ ಇಲ್ಲಿ ಅವ್ರಿಗೆ ಟಿಕೆಟ್ ಕೊಡಿ. ಅದನ್ನ ಬಿಟ್ಟು ನಿನ್ನೆ ಇವತ್ತು ಏನು ಪಕ್ಷಕ್ಕೆ ಸೇರ್ಪಡೆ ಆದವ್ರನ್ನ ಪಕ್ಷಕ್ಕೆ ದುಡಿದಂತವ್ರನ್ನ ನೀವು ಟಿಕೆಟ್ ಕೊಡ್ಲಿಕ್ಕೆ ಹೋಗ್ಬೇಡಿ, ಟಿಕೆಟ್ ಕೊಟ್ರೆ ನಾವು ಇಲ್ಲಿ ಬಂಡಾಯವಾಗಿ ನಿಲ್ಲುವುದು ಖಚಿತ, ಬಂಡಾಯದ ಬಾವುಟವನ್ನ ಈ ಕ್ಷೇತ್ರದಲ್ಲಿ ಹಾರಿಸ್ತೇವೆ ಅಂತೇಳಿ 11 ಜನ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ನೀತಿ ಓಕೆ, ಧನ್ಯವಾದ ಎಲ್ಲಪ್ಪ ಡೀಟೇಲ್ಸ್ ಗಾಗಿ. ಹುಬ್ಬಳ್ಳಿ ದಾವಡ ಹಾಗೂ ಅವಳಿ ನಗರದಲ್ಲಿ ಕುಸಿಯುತ್ತಿರುವಂಥ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾವು ಮಾತಾಡಿದ್ವಿ. ಅದಾದ ನಂತರ ನಮ್ಮ ನಾಯಕರಾದ ಶ್ರೀಮಾನ್ ಜಗದೀಶ್ ಶೆಟ್ಟರ್ ಅವರು ಕೂಡ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಕುಸಿಯುತ್ತಿರುವಂಥ ಕಾನೂನು ಸುವ್ಯವಸ್ಥೆ ಬಗ್ಗೆ. ಆದ ನಂತರ ಇವತ್ತು ನಿಮಗೆಲ್ಲ ಗೊತ್ತಿರುವಂಗೆ ನಿನ್ನಿಲ್ದ ಮೊನ್ನೆ ಮತ್ತೊಂದು ಮರ್ಡರ್ ನಮ್ಮ